ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮಾದಿ ಸರ್ಕಾರ ಖನಿಜ ಫಾತಿಮಾ ಸೋಲಿಸಲು ಬಿಜೆಪಿ ಪ್ಲಾನ್ ಚಂದು ಪಾಟೀಲ್ಗೆ ಗೆಲುವಿಗೆ ಚಾನ್ಸ್ ಇದೆಯಾ ಅಲ್ಪಸಂಖ್ಯಾತರ ಕೋಟೆಯಲ್ಲಿ ಕಮಲಾರಳ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಬಹಳ ವಿಚಿತ್ರ ಇಲ್ಲಿ ಅಲ್ಪಸಂಖ್ಯಾತರ ಗೆದ್ಕೊಂಡ್ಬರ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಕಮರುಲ್ಲಾ ಇಸ್ಲಾಂ ಅವರ ಪತ್ನಿ ಖನಿಜ ಫಾತಿಮಾ ಇಲ್ಲಿ ಧರ್ಮ ಇಂಪಾರ್ಟೆಂಟ್ ಅಲ್ಲಿ ಆದರೆ ಜೆಡಿಎಸ್ ಇಂದು ಕೂಡ ಇಲ್ಲಿ ನಾಸೀರ್ ಹುಸೇನ್ ಉಸ್ತಾದ್ ಅವರನ್ನ ಅಲ್ಪಸಂಖ್ಯಾತರನ್ನಾಕಿದ್ದಾರೆ ಸೊ ಮತ ವಿಭಜನೆ ಆದರೆ ಚಂದು ಪಾಟೀಲ್ಗೆ ಲಾಭ ಅಂತಿದೆ ಚಂದು ಪಾಟೀಲ್ 5000 ಓಟಲ್ಲಿ ಸೋತಿದ್ದು ಅವ್ರ ತಂದೆ ಬಿಜಿ ಪಾಟೀಲ್ ಎಂಎಲ್ಸಿ ಚಂದು ಪಾಟೀಲ್ ನಿಗಮ ಮಂಡಳಿ ಅಧ್ಯಕ್ಷ ಕೂಡ ಆಗಿದ್ರು ಯಂಗ್ಸ್ಟರು ತಂತ್ರ ಪ್ರತಿತಂತ್ರ ಎಲ್ಲ ಮಾಡೋದ್ರಲ್ಲಿ ನಿಪುಣ ಚಂದು ಪಾಟೀಲ್ ಮತ್ತು ಅವ್ರ ತಂದೆ ಬಿಜಿ ಪಾಟೀಲ್ ಸೊ ಹಾಗಾಗಿ ಕಾಂಗ್ರೆಸ್ನ ಒಂದು ಅಲ್ಪಸಂಖ್ಯಾತ ಎಲ್ಲ ಖನಿಜ ಫಾತಿಮ್ಗೆ ಓಟ್ ಹಾಕ್ಬೇಕು ಅಂತ ಫರ್ಮಾನನ್ನು ಓಡಿಸಿದ್ದಾರೆ ಆದರೆ ಇತ್ತಲ ಕಡೆ ಉಸ್ತಾದ್ ಸಹ ಏನೋ ಏನು ಕಾಂಗ್ರೆಸ್ ಜೆ ಡಿ ಎಸ್ನ ಅಭ್ಯರ್ಥಿ ನಾಸೀರ್ ಹುಸೇನ್ ಉಸ್ತಾದ್ ಅವರು ಕೂಡ ಮತವನ್ನು ಪಡೆಯೋಕೆ ಅವರು ಕೂಡ ಕ್ಯಾಂಪೇನ್ ಮಾಡ್ಕೊಂಡು ಹೋಗ್ತಾ ಇರೋ ದೊಡ್ಡ ಮಟ್ಟಕ್ಕೆ ಮತ ವಿಭಜನೆಯಾದರೆ ಚಂದು ಸ್ಟ್ರಾಟಜಿ ವರ್ಕೌಟ್ ಆದರೆ ಬಿಜೆಪಿ ಗೆಲ್ಲ ಅವಕಾಶ ಇದೆ ಅದು ರೇರ್ 99 ಭಾಗ ಕಾಂಗ್ರೆಸ್ ಇದ್ರೆ 1 ಭಾಗ ಮಾತ್ರ ಬಿಜೆಪಿ ಅಷ್ಟೊಂದು ಭಾಳ ಆ ಥರದ ಚಾನ್ಸಸ್ ಬಟ್ ತಾವೇನು ಹೇಳ್ತೀರಿ ಕಲಬುರಗಿ ಉತ್ತರದಲ್ಲಿ ಬಿಜೆಪಿಯ ಚಂದು ಪಾಟೀಲ್ ಗೆಲ್ತಾರ ಅಥವಾ ಕಾಂಗ್ರೆಸ್ನ ಖನಿಜ ಫಾತಿಮಾ ಗೆಲ್ತಾರ ಅಥವಾ ಜೆ ಡಿ ಎಸ್ ಅವ್ರು ಗೆಲ್ತಾರ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ತಿಳಿಸಿ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಮ್ದೊಂದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಜಾತಿ ಧರ್ಮ ಕುಲ ಪಕ್ಷ ಇದ್ಯಾವುದನ್ನು ನೋಡದೆ ಅಭ್ಯರ್ಥಿಯನ್ನು ನೋಡಿ ನಿಮ್ಮ ಮತವನ್ನು ಚಲಾವಣೆ ಮಾಡಿ ಆ ಅಭ್ಯರ್ಥಿಗೆ ಅರ್ಹತೆ ಇದೆಯಾ ಯೋಗ್ಯತೆ ಇದೆಯಾ ಶಾಸಕರಾದರೆ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾರ ಅನ್ನೋದನ್ನು ನೋಡಿ ಮೇ 10 ತಪ್ಪದೆ ವೋಟ್ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ